ನಂಬಿದವರೇ ನಮಗೆ ಮೋಸ ಮಾಡಿದರು ಬೆನ್ನಿಗೆ ಚೂರಿ ಹಾಕಿದರು ಆದ್ದರಿಂದ ನಾನು ನಿಮಗೆ ಹಣ ಸಹಾಯ ಮಾಡಲು ಆಗಲಿಲ್ಲ ನಾನು ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ ಅಂತ ಮಾಜಿ ಸಿ ಎಂ ಎಚ್ ಡಿ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಜೆ ಡಿ ಎಸ್ನ ಆತ್ಮಾವಲೋಕನ ಸಭೆಯಲ್ಲಿ ಮಾತನಾಡಿದ ಹೆಚ್ ಡಿ ಕೆ ಇದು ಶಾಶ್ವತ ಫಲಿತಾಂಶವಲ್ಲ ಮುಂಬರುವ ಚುನಾವಣೆಗೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸೋದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಜೆ ಡಿ ಎಸ್ನ ಕುಟುಂಬ ರಾಜಕಾರಣ ಅಂತ ಟೀಕೆ ಮಾಡ್ತೀರಾ ಹೀಗಾಗಿ ನೀವೆಲ್ಲರೂ ಮುಂದೆ ಬಂದು ಪಕ್ಷ ಸಂಘಟನೆ ಮಾಡಿ ಸಿದ್ದರಾಮಯ್ಯ ಮೊಮ್ಮಗ ರಾಜಕೀಯಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಅದು ಕುಟುಂಬ ರಾಜಕಾರಣ ಅಲ್ವಾ ಆ ವಿಚಾರವನ್ನು ಯಾರು ಯಾಕೆ ಟೀಕೆ ಮಾಡೋಲ್ಲ ಅಂತ ಎಚ್ ಡಿ ಕೆ ಪ್ರಶ್ನಿಸಿದರು ಅಲ್ಲದೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಹೋಗುತ್ತೆ ಕಾಂಗ್ರೆಸ್ ಜೊತೆ ಬರೋಲ್ಲ ಅಂತ ಕಾಂಗ್ರೆಸ್ಸಿಗೆರೇ ನಮ್ಮ ವಿರುದ್ಧ ಪಿತೂರಿ ಮಾಡಿದರು ಅಂತ ಗುಡುಗಿದ್ರು ಅಲ್ಲದೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಿ ಫಾರ್ಮ್ ಬೇಕು ಅನ್ನೋ ಪ್ರತಿಯೊಬ್ಬರು ಈಗಿನಿಂದಲೇ ತಮ್ಮ ತಮ್ಮ ನಾಯಕತ್ವವನ್ನು ಪ್ರೂವ್ ಮಾಡಿ ಅಂತ ಸಲಹೆ ಕೊಟ್ಟರು ನೀವು ಹೋಗಿದ್ರಿ ಆತ್ಮಾವಲೋಕನ ಸಭೆ ಮಾತಾಡೋದು ಚೆನ್ನಾಗಿ ಮಾತಾಡಿದ್ರು ಎಲೆಕ್ಷನ್ ಟೈಮಲ್ಲಿ ಬಂದ್ ಬಿ ಫಾರ್ಮ್ ಅಂತರ ಪ್ರೆಷರ್ ಫಿಕ್ಸಿಂಗ್ ಮಾಡ್ಕೋತೀರಾ ಹಿಂಗಾದ್ರೆ ಎಲ್ಲಿಂದ ಜೆಡಿಎಸ್ ಅವ್ರು ಹೇಳ್ತಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಗಿಂತ ಹೆಚ್ಚಿನ ಜನ ನಾವು ಕರ್ಕೋ ಬರ್ಲಿಲ್ಲ ಅಂದ್ರೆ ನಮ್ಗೆ ಇಚ್ಛೆಯಿಂದ ಬರ್ತಾ ಇದ್ರು ಈ ಸಲ ಜೆಡಿಎಸ್ ಮೇಲೆ ಇರುವಂತಹ ಅಪವಾದ ದೂರ ಆಗುತ್ತೆ ಜನ ಸೇರ್ತಾರೆ ಅದು ದೂರ ಆಗುತ್ತೆ ಅನ್ಕೊಂಡಿದ್ದೆ ಬಟ್ ಎಲ್ಲ ಉಲ್ಟಾ ಆಗೋಯ್ತು ಎಸ್ಪೆಷಲಿ ಒಕ್ಕಲಿಗರನ್ನ ಸೆಳಿಯೋದ್ರಲ್ಲಿ ಕಾಂಗ್ರೆಸ್ ವರ್ಕ್ಔಟ್ ಮಾಡ್ತು ಅಂತ ಆ ಒಂದು ಸಮುದಾಯ ಅಂತ ಪದ ಬಳಸಿದ್ರು ಯಾಕೆಂದ್ರೆ ಎಲ್ ಬಿಜೆಪಿ ಜೊತೆ ಹೋಗ್ಬಿಡ್ತಾರೆ ಅವ್ರ ಜೊತೆ ಹೋಗ್ಬೇಕು ಈ ರೀತಿ ಕಾಂಗ್ರೆಸ್ ಪಿತೂರಿ ಮಾಡ್ತು ಅಂತ ಹೇಳಿ ಮುಸ್ಲಿಂ ಸಮುದಾಯದ ವಿಚಾರವಾಗಿ ಮಾತನಾಡಿದ ಅದೇ ಬಿಜೆಪಿ ಜೊತೆ ಹೋಗ್ಬಿಡ್ತಾರೆ ಏನೋ ಅನ್ನೋ ಒಂದು ಭಯ ಇತ್ತು ಹಾಗೆ ಮುಸ್ಲಿಂ ಸಮುದಾಯದ ಮಠಗಳು ಬರಲಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಕುರಿತು ಮಾತನಾಡಿದ್ರು ಹಣದ ವಿಚಾರ ಬಿಜೆಪಿ ಅವರು ಅಷ್ಟು ಕೋಟಿ ಖರ್ಚು ಮಾಡಿದ್ರು ಕಾಂಗ್ರೆಸ್ ನ ಕೋಟಿ ಖರ್ಚು ಮಾಡಿದ್ರು ಒಂದು ಓಟಿಗೆ ಸಾವಿರ ಎರಡು ಸಾವಿರ ಮೂರ್ ಸಾವಿರ ಹಿಂಗೆಲ್ಲ ಕೊಟ್ಟರು ನಮ್ಮ ಹತ್ರ ದುಡ್ಡು ಇರಲಿಲ್ಲ ಇರಲಿಲ್ಲ ನಾನೇನು ಅಭ್ಯರ್ಥಿಗಳಿಗೆ ಒಂದು ಅಭಯ ಕೊಟ್ಟಿದೆ ನಾನು ನಿಮ್ಗೆ ಧನ ಸಹಾಯ ಮಾಡ್ತೀನಿ ಅಂತ ಬಟ್ ಆಗಿಲ್ಲ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ರು ಹೆಸರು ಹೇಳ್ಬಿಟ್ಟು ಹೇಳ್ತಾ ಇದ್ರು ಸಿಂದಿಗೆ ಆಗಿರ್ಬೋದು ಅಂತ ಜವರಾಯ್ ಹೇಳಿದ್ರು ಹೌದು ಈ ತರ ತುಂಬಾ ಜನ ಹೆಸರು ಹೇಳಿದ್ರು ಅವರು ಸಿಂದಿಗೆ ಮಹಿಳಾ ಅಭ್ಯರ್ಥಿ ಹೇಳಿದ್ರು ಸೊ ಕೊನೆ ಕ್ಷಣದಲ್ಲಿ ಏನೋ ಎಡಬ ಆಯ್ತು ಹೇಳಿದ್ರು ಬಟ್ ಅವ್ರೆ ಅವೆಲ್ಲವೂ ಸರಿ ಆಮೇಲೆ ಸಿದ್ದರಾಮಯ್ಯ ಮೊಮ್ಮಗನ ವಿಚಾರವಾಗಿ ಮಾತನಾಡಿದ್ರು ಕುಟುಂಬ ರಾಜಕಾರಣ ಮಾತಾಡ್ತೀರಾ ಬಹಿರಂಗವಾಗಿ ಇನ್ನು ಹದಿನೇಳು ವರ್ಷದ ಹುಡುಗ ಹೌದು ಉತ್ತರಾಧಿಕಾರಿ ರಾಜಕಾರಣಕ್ಕೆ ಬರ್ತೀರಾ ಅಂತ ಅನೌನ್ಸ್ ಮಾಡಿದ್ರು ಕುಟುಂಬ ರಾಜಕಾರಣ ಅಲ್ವಾ ಅಲ್ವಾ ಕರೆಕ್ಟ್ ಅವರ ಯತೀಂದ್ರ ಎಮ್ ಎಲ್ ಮೊಮ್ಮಗ ರಾಕೇಶ್ ಅವರ ಮಗ ಪಾಪ ಇನ್ನು ಕನ್ನಡನೇ ಬರಲ್ಲ ಅವ್ರಿಗೆ ಹದಿನೇಳು ಇನ್ನು ಹದಿನೆಂಟು ವರ್ಷ ಆಗಿಲ್ಲ ಆಗ್ಲೇ ಉತ್ತರಾಧಿಕಾರಿ ಸೊ ಸಮಾಜವಾದಿಯ ಪ್ರತಿಪಾದಕರು ಸಿದ್ದರಾಮಯ್ಯ ಅವರು ಸೊ ಮೊಮ್ಮಗನ ರಾಜಕಾರಣಕ್ಕೆ ತರಕಾರಿ ಪ್ರಯತ್ನ ಮಾಡ್ತಾ ಇದಾರೆ ತಯಾರಿ ಮಾಡ್ಕೊಳ್ತಾ ಇದಾರೆ ಸೊ ಇದೆಲ್ಲ ಕುಮಾರ್ ಸ್ವಾಮಿ ಅವ್ರಿಗೆ ಮಾಡಿದ ಪ್ರಶ್ನೆಗಳು ಹೌದು ಕೆಲದಿಷ್ಟು ಪಾಯಿಂಟ್ಸ್ ಹಾಕಿದ್ರು ನೋಡ ಇನ್ನು ಟೈಮ್ ಇದೆ ಈಗ ಬಿಬಿಎಂಪಿ ಎಲೆಕ್ಷನ್ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ತಾರೆ ಬೇಗ ಆರು ತಿಂಗಳು ಮಾಡ್ಬಿಡ್ತಾರೆ ಅಟ್ಲೀಸ್ಟ್ ಐವತ್ ಕ್ಷೇತ್ರ ಗೆಲ್ಲಬೇಕು ಬೆಂಗಳೂರಲ್ಲಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಕುಮಾರಸ್ವಾಮಿ ಅವರು ಐವತ್ತು ಗೆಲ್ಲೋ ಒಂದು ಶಕ್ತಿ ನಮಗಿದೆ ಸೊ ಈಗಲಿಂದ ರೆಡಿ ಮಾಡ್ಕೊಳ್ಳಿ ನೀವು ನಿಮ್ಮ ವಾರ್ಡ್ ಚೆಕ್ ಮಾಡ್ಕೊಳ್ಳಿ ಹೆಂಗಿದೆ ಎಲ್ಲ ನೀಟಾಗಿ ಮಾಡಿ ಅಂತ ಹೇಳಿದ್ರು ಬೆಂಗಳೂರಲ್ಲಿ ಹಿಂದೆ ದಾಸರಳ್ಳಿ ಸೋತಿದ್ದು ಯಶವಂತರ ಸೋತಿದ್ದು ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಸ್ವಲ್ಪ ಓಟ್ ತಗೊಂಡಿದೀವಿ ಅದನ್ನ ಮತ್ತೆ ಅಲ್ಲಿಗೆ ನಿಲ್ಸ್ಬಿಟ್ರೆ ಹೋಗ್ಬಿಡುತ್ತೆ ಆಮೇಲೆ ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರ ಇದೆ ಒಬ್ಬ ಜಿಲ್ಲಾಧ್ಯಕ್ಷ ಇದೇ ನಾಲ್ಕು ಜಿಲ್ಲಾಧ್ಯಕ್ಷ ಮಾಡ್ತಾರೆ ಈಗ ನಾಳೆ ಡಿಸೈಡ್ ಮಾಡಿ ಇಪ್ಪತ್ತೆಂಟು ಕ್ಷೇತ್ರ ಒಬ್ನೇ ಬೇಡ ನಾಲ್ಕು ಜನ ಮಾಡಿ ಅವ್ರಿಗೊಬ್ರಿಗ ನೋಡ್ಕೊಳಕ್ಕೆ ನೋಡ್ಕೊಳ್ಳೋಕೆ ಒಬ್ಬನ ಇನ್ಚಾರ್ಜ್ ಹಾಕಿ ಅಂತ ಸೊ ನೋಡುವಾಗ ಮಹುಶಃ ಬಲ್ಲ ಆಗಬಹುದು ನಾಳೆ ಪ್ರೆಸ್ಮೆಂಟ್ ಇದೆ ಹತ್ತುವರೆಗೆ ಕುಮಾರಸ್ವಾಮಿ ಮತ್ತೆ ಇಬ್ರಾಹಿಮ್ದು ಅದಾದ್ಮೇಲೆ ನಿನ್ನ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಗೊತ್ತಾಗುತ್ತೆ